ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಈಗ ತೆರಿಗೆಯ ಕಿತ್ತಾಟ ಮುಂದುವರೆದಿದೆ ಇಂದು ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಶಕ್ತಿ ಪ್ರದರ್ಶನ ನಡೆಯಲಿರುವಂತದ್ದು ಪ್ರತಿಭಟನೆ ನಡೆಯಲಿದೆ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಹೌದು ಲಕ್ಷ್ಮಿ ಬಹಳ ಪ್ರಮುಖವಾಗಿ ಈಗಾಗ್ಲೇ ರಾಜ್ಯದಲ್ಲಿ ತೆರಿಗೆ ಹಣನ ಬಿಡುಗಡೆ ಮಾಡುವಂತಹ ದೃಷ್ಟಿಯಿಂದ ಸಾಕಷ್ಟು ರೀತಿಯಾದಂತಹ ಒಂದು ರೀತಿ ರಾಜಕೀಯ ಅಗ್ಗಜಗ್ಗಾಟ ನಡೀತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಕಿಲ್ಲ ಈಗಾಗಲೇ ಇರೋ ದೇಶದ ಬಜೆಟ್ ವಿತ್ತ ಸಚಿವಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಏನು ಮಂಡನೆಯನ್ನು ಮಾಡಿದರು ಹೀಗಾಗಿ ರಾಜ್ಯಕ್ಕೆ ಬರಬೇಕಾದಂತಹ ಹಣ ಅನುದಾನ ಏನಿದೆ ಈ ಅನುದಾನ ನಮಗೆ ತಕ್ಕವಾಗಿ ಕೊಡ್ತಾ ಇಲ್ಲ ನಾವು ರಾಜ್ಯಕ್ಕೆ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಜಿ ಎಸ್ ಟಿ ಇರ್ಬೋದು ಇತರ ತೆರಿಗೆಗಳ ಮೂಲಕ ಅತಿ ಹೆಚ್ಚು ಹಣವನ್ನು ಸಂದಾಯ ಮಾಡಿದ್ರು ಕೂಡ ನಮಗೆ ಬರುವಂತಹ ಪಾಲು ಬರ್ತಾ ಇಲ್ಲ ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಪ್ರಮುಖವಾದಂತಹ ಆರೋಪ ಆಗಿರ್ತಕ್ಕಂಥದ್ದು ಹೀಗಾಗಿ ಕ ರಾಜ್ಯದಲ್ಲಿ ಅನೇಕ ಯೋಜನೆಗಳು ನನಗೊಟ್ಟಿಗೆ ಬಿದ್ದಿದೆ ಹೀಗಾಗಿ ಕೇಂದ್ರ ಸರ್ಕಾರದ ಅನುದಾನ ಏನು ಬರಬೇಕು ಅದರಲ್ಲಿ ತಾರತಮ್ಯವನ್ನು ಮಾಡ್ತಾ ಇದೆ ಎನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ಮಾಡಿದರು ಹಾಗೂ ಮುಂದಿನ ಲೋಕಸಭಾ ಚುನಾವಣೆ ಇರೋದ್ರಿಂದ ಕೂಡ ಒಂದು ರಾಜಕೀಯವಾಗಿ ಕಾಂಗ್ರೆಸ್ ಒಂದು ಹೊಸ ದಾಳವನ್ನು ಬಿಟ್ಟಿರ್ತಕ್ಕಂಥದ್ದು ರಾಜಕೀಯವಾಗಿ ಪರಾಮರ್ಶೆಯನ್ನು ಮಾಡಿದ್ರೆ ಯಾವಾಗಲೂ ಕೂಡ ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇದ್ರೂ ಕೂಡ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇರೋದ್ರೂ ಕೂಡ ಸಾಕಷ್ಟು ವರ್ಷಗಳಿಂದಲೂ ಕೂಡ ಏನು ದಕ್ಷಿಣ ಭಾಗದ ರಾಜ್ಯಗಳಂತ ಏನು ಹೇಳ್ತೀವಿ ಆ ಒಂದು ರಾಜ್ಯಗಳ ಮೇಲೆ ಒಂದು ರೀತಿ ಮರತಾಯಿ ಧೋರಣೆಯನ್ನು ಅನುಸರಿಸ್ತಾನೆ ಬಂದಿರತಕ್ಕಂಥದ್ದು ಬಹಳ ಪ್ರಮುಖವಾಗಿ ಅನೇಕ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಗಳನ್ನ ರೂಪಿಸುವಂಥ ನಿಟ್ಟಿನಲ್ಲಿ ಒಂದು ರೀತಿ ಈ ಒಂದು ದಕ್ಷಿಣ ಭಾರತದ ರಾಜ್ಯಗಳನ್ನು ತಾತ್ಸಾರ ಮಾಡಬಹುದ್ರೆ ಅನ್ನುವಂತಹ ಆರೋಪ ಕೂಡ ಇರ್ತಕ್ಕಂಥದ್ದು ಆದರೆ ಅದನ್ನು ರಾಜಕೀಯವಾಗಿ ದಾಳವಾಗಿ ಏನು ಕನ್ವರ್ಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ದೆಹಲಿಯ ಜಂತರ್ ಮಂಥರ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಏನು ರಾಜ್ಯದ ಜನಪ್ರತಿನಿಧಿಗಳೇನಿದ್ದಾರೆ ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿಗಳು ಏನು ಎಮ್ ಎಲ್ ಸಿಗಳಿರ್ಬೋದು ಎಂ ಪಿಗಳಿರ್ಬೋದು ಅಥವಾ ರಾಜ್ಯಸಭಾ ಸದಸ್ಯರು ಹಾಗೂ ಶಾಸಕರುಗಳು ಹಾಗೂ ಮಾಜಿ ಶಾಸಕರುಗಳಿಗೆ ಅನೇಕ ನಾಯಕರು ಜಂತರ್ ಮಂತ್ರನಲ್ಲಿ ಏನು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ ಹಾಗೂ ಈ ಒಂದು ಪ್ರತಿಭಟನೆ ಮಾಡುವಂಥ ಮುಖಾಂತರ ರಾಜ್ಯದ ಜನರನ್ನು ಸೆಳೆಯುವಂಥ ಪ್ರಯತ್ನ ಹಾಗೂ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ರಾಜ್ಯದ ಜನರನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ ಎನ್ನುವಂತಹ ಸಂದೇಶವನ್ನು ರಾಜ್ಯದ ಜನರಿಗೆ ನೀಡುವಂಥ ದೃಷ್ಟಿಯಿಂದ ಈ ಒಂದು ರೀತಿಯಾದಂಥ ಪ್ರತಿಭಟನೆ ನಡೀತಾ ಇದೆ ಎನ್ನುವಂಥದ್ದು ಕೂಡ ರಾಜಕೀಯ ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು ಮತ್ತೊಂದೆಡೆ ಏನು ಭಾರತೀಯ ಜನತಾ ಪಾರ್ಟಿಯು ಕೂಡ ಬೆಂಗಳೂರಿನ ಗಾಂಧಿ ಪ್ರತಿಮೆ ಮುಂದೆ ಕೂಡ ಪ್ರತಿಭಟನೆಯನ್ನು ಮಾಡಿದೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ಏನು ಜನರಿಗೆ ಆಮಿಷವನ್ನು ಒಡ್ಡಿ ರಾಜ್ಯ ಸರ್ಕಾರವನ್ನು ರಾಜ್ಯ ಸರ್ಕಾರದ ಕನಾ ಖಜಾನೆಯನ್ನು ಬೊಕ್ಕಸವನ್ನು ಬರೆದು ಮಾಡಿ ಈಗ ತನ್ನ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ದೂರನ್ನು ಅಥವಾ ಗೂಬೆಯನ್ನು ಕೂರಿಸುವಂತಹ ಕೆಲಸವನ್ನು ರಾಜ್ಯ ಸರ್ಕಾರದ ನಾಯಕರುಗಳು ಅಥವಾ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಎನ್ನುವಂತಹ ಆರೋಪವನ್ನು ಕೂಡ ಬಿ ಜೆ ಪಿಯ ನಾಯಕರು ಮಾಡ್ತಿರ್ತಕ್ಕಂಥದ್ದು ಹೀಗಾಗಿ ಬಿ ಜೆ ಪಿಯ ನಾಯಕರು ಕೂಡ ಏನು ಮಹಾತ್ಮ ಗಾಂಧೀಜಿಯ ಪ್ರತಿಮೆ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾರೆ ಇದರ ಒಳಗೊಂಡಂತೆ ಈಗಾಗಲೇ ಏನು ರಾಜ್ಯ ಸರ್ಕಾರದಲ್ಲಿರುವಂತಹ ನಾಯಕರುಗಳು ದೆಹಲಿ ಚೆಲು ಎನ್ನುವಂತಹ ಕಾರ್ಯಕ್ರಮವನ್ನು ಮಾಡಿದ್ರೆ ಏನು ಬಿ ಜೆ ಪಿಯ ನಾಯಕರುಗಳು ಗಾಂ ಚಲೋ ಅಥವಾ ಏನು ಹಳ್ಳ ಗ್ರಾಮ ಚೆಲು ಎನ್ನುವಂತಹ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಪ್ರತಿಭಟನೆ ಅಥವಾ ಅದರ ವಿರುದ್ಧವಾದಂತಹ ಪ್ರತಿಭಟನೆಗಳು ಇವೆಲ್ಲ ಬೆಳವಣಿಗೆಗಳು ಕೂಡ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮುಂದಿನ ಲೋಕಸಭಾ ಗದ್ದಿಗೆ ಚುನಾವಣೆಗಾಗಿ ಹಲವಾರು ತಂತ್ರಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಆದರೆ ಇವತ್ತಿನ ಜಂತರ್ ಮಂತರಲ್ಲಿ ನಡೆಯುವಂತಹ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಯಾವ ರೀತಿ ಒಂದು ಉತ್ತರವನ್ನು ಕೊಡುತ್ತೆ ರಾಜ್ಯದಲ್ಲಿ ಬಿ ಇರುವಂತಹ ಕಾಂಗ್ರೆಸ್ ಸರ್ಕಾರದ ಆಡಳಿತ ವಿರೋಧಿ ನೀತಿಗಳನ್ನು ಮತ್ತಷ್ಟು ಕಟ್ಟಿಸುವುದಕ್ಕೂ ಕೂಡ ರಾಜ್ಯ ಬಿ ಜೆ ಪಿಗೆ ಸೂಚನೆಯನ್ನು ಕೊಡುವಂತಹ ಸಾಧ್ಯತೆ ಇದೆ ಹೀಗಾಗಿ ಇವೆಲ್ಲ ಇವೆಲ್ಲರ ಬೆಳವಣಿಗೆಯಲ್ಲಿ ರಾಜ್ಯ ಸರ್ಕಾರದ ಏನು ಅನೇಕ ಯೋಜನೆಗಳೇನಿದೆ ಅಥವಾ ಸ ಮುಂದೆ ಈಗ ರಾಜ್ಯದ ಬಜೆಟ್ ಕೂಡ ಇರತಕ್ಕಂಥದ್ದು ಆ ಬಜೆಟ್ನಲ್ಲಿ ಯಾವ ರೀತಿಯಾದಂಥ ಯೋಜನೆಗಳನ್ನ ತರ್ತಾರೆ ಅಥವಾ ರಾಜ್ಯ ಜನರ ಆಶೋತ್ತರಗಳಿಗೆ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳಿದೆ ಏನು ನೀರಾವರಿ ಯೋಜನೆಗಳಿರ್ಬೋದು ಅಥವಾ ಶೈಕ್ಷಣಿಕವಾದಂತಹ ಇರ್ಬೋದು ಅಥವಾ ಪ್ರಾಂತ್ಯವಾರು ಇಂಜಿನಿಯರಿಂಗ್ ಕಾಲೇಜ್ಗಳಿರ್ಬೋದು ಅಥವಾ ಅನೇಕ ಬೇಡಿಕೆಗಳಿದೆ ಅವೆಲ್ಲ ಕೂಡ ಸಿದ್ದರಾಮಯ್ಯ ಯಾವ ರೀತಿಯಾಗಿ ಸಂಭಾಳಿಸ್ತಾರೆ ಹಾಗೂ ಅದರ ಒಳಗೊಂಡಂತೆ ಮುಂದಿನ ಲೋಕಸಭಾ ಚುನಾವಣೆಗೆ ಈ ಒಂದು ಟ್ರಂಪ್ ಕಾರ್ಡ್ ವರ್ಕ್ ಆಗುತ್ತಾ ಅಂತೇಳಿ ಕೂಡ ಕಾದ್ ನೋಡಬೇಕಾಗಿದೆ ಲಕ್ಷ್ಮಿ ಧನ್ಯವಾದ ಯಶಸ್ ನಿಮ್ಮೆಲ್ಲ ಮಾಹಿತಿಗಾಗಿ